ಕುಂದಗೋಳ ಉಪಚುನಾವಣೆಯಲ್ಲಿ ಭುಗಿಲೆದ್ದ ಬಂಡಾಯ ಶಮನ ಮಾಡುವಲ್ಲಿ ಮೈತ್ರಿ ಮುಖಂಡರು ಯಶಸ್ವಿಯಾಗಿದ್ದಾರೆ. ಕುಸುಮಾ ಶಿವಳ್ಳಿ ಗೆಲುವಿಗೆ ಅಡ್ಡಲಾಗಿ ನಿಂತಿದ್ದ ಅತೃಪ್ತರು ಅಖಾಡದಿಂದ ಹಿಂದೆ ಸರಿದಿದ್ದಾರೆ. ಅಷ್ಟಕ್ಕೂ ಅತೃಪ್ತರ ಮನವೊಲಿಸಿದ್ದು ಯಾರು ಇಲ್ಲದೆ ನೋಡಿ ಕುಂದಗೋಳ ಅಖಾಡ ಕುರಿತು ಕಂಪ್ಲೀಟ್ ರಿಪೋರ್ಟ್. ದೋಸ್ತಿ ಸರ್ಕಾರದಲ್ಲಿ ಪೌರಾಡಳಿತ ಸಚಿವರಾಗಿದ್ದ ಸಿಎಸ್ ಶಿವಳ್ಳಿ ಅವರ ಅಕಾಲಿಕ ನಿಧನದಿಂದ ತೆರವಾಗಿದ್ದ ಧಾರವಾಡ ಜಿಲ್ಲೆಯ ಕುಂದಗೋಳ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತಿದೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷ ಒಮ್ಮತದಿಂದ ಶಿವಳ್ಳಿ ಧರ್ಮಪತ್ನಿ ಕುಸುಮಾ ಶಿವಳ್ಳಿಗೆ ಟಿಕೆಟ್ ನೀಡಿದೆ. ಆದರೆ ಕೆಲ ಟಿಕೆಟ್ ಆಕಾಂಕ್ಷಿಗಳು ಬಂಡಾಯವೆದ್ದಿದ್ದು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಇದು ಮೈತ್ರಿ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಬಂಡಾಯ ಶಮನ ನಿಟ್ಟಿನಲ್ಲಿ ಹಲವು ಸಭೆಗಳನ್ನು ನಡೆಸಿ ಬಂಡಾಯ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡೆಯುವಂತೆ ಮಾಡುವಲ್ಲಿ ದೋಸ್ತಿ ನಾಯಕರು ಯಶಸ್ವಿಯಾಗಿದ್ದಾರೆ. ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಕುಂದಗೋಳಕ್ಕೆ ಆಗಮಿಸಿದ ಸಚಿವ ಜಮೀರ್ ಅಹಮದ್ ಅತೃಪ್ತ ನಾಯಕರನ್ನ ಕಳೆದ ರಾತ್ರಿ ಭೇಟಿಯಾಗಿ ಸಂಧಾನ ನಡೆಸಿದರು. ಇಂದು ನಾಮಪತ್ರ ವಾಪಸ್ ಪಡೆಯುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಟೋಟಲ್ 9 ಜನ ಏನು ಇಂಡಿಪೆಂಡೆಂಟ್ಗಳು ನಾಮಪತ್ರ ಸಲ್ಲಿಸಿದ್ರು ಅವರೆಲ್ಲ ವಾಪಸ್ ತೊಗೊಂಡಿದ್ದಾರೆ. ಅವರೆಲ್ಲ ಮೂಲ ಕಾಂಗ್ರೆಸ್ಸು, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಭಿಮಾನ ಇದೆ. ಎಲ್ಲ ಒಂದು ಕಡೆ ಅಸಮಾಧಾನ ಇತ್ತು, ಬೇಜಾರಿಗೆ ನಾಮಿನೇಷನ್ ಮಾಡಿದರು, ಅದೆಲ್ಲ ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಅನ್ಕಂಡೀಷನಲ್ಲಿ ಎಲ್ಲ ವಾಪಸ್ ತೊಗೊಂಡಿದ್ದು. ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿಯವರು, ಸನ್ಮಾನ್ಯ ಎಚ್ ವಿಶ್ವನಾಥ್ ನಮ್ಮ ರಾಜ್ಯಾಧ್ಯಕ್ಷರು, ಅವ್ರ ಸೂಚನೆ ಮೇರೆಗೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ವಿಡ್ರಾ ಮಾಡ್ತೀವಿ. ಎಲ್ಲ ಕಾರ್ಯಕರ್ತರು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುಸುಮಾ ಸಿ ಎಸ್ ಶಿವಳ್ಳಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ತಗೋಬೇಕಂತ ತೀರ್ಮಾನ ಮಾಡಿ ವಿಡ್ರಾ ಮಾಡ್ತೀವಿ. ಅದಕ್ಕೆ ಯಾವುದೇ ಕಂಡೀಷನ್ ಇಲ್ಲ. ಇತರರು ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಏಕಾಂಗಿಯಾದ ಶಿವಾನಂದ ಬೆಂತೂರ ನಾಮಪತ್ರ ಹಿಂದಕ್ಕೆ ಪಡೆದು ರಾಜಕೀಯ ನಿವೃತ್ತಿ ಮಾತನಾಡಿದರು. ಯಾವಾಗಿದ್ದರೂ ಸೇವೆ ಮಾಡ್ತಾ ಬಂದಿರೋದನ್ನು ನೀವು ನೋಡಿರಿ, ಸೇವೆ ಮಾಡ್ತೇನೆ. ಆದರೆ ಇವತ್ತಿಂದ ನಾನು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ. ಆದರೆ ನನ್ನ ಕಾರ್ಯಕರ್ತರ ಧೃತಿಗಿಡಬೇಡ್ರಿ, ನಾನು ನಿಮ್ಮ ಜೊತೆಗಿರ್ತೇನೆ ಅಂತ ನಾನು ಸಕ್ರಿಯವಾಗಿ ನನ್ನ ಚುನಾವಣೆಯಿಂದ ದೂರು ಉಳಿತೇನೆ. ಬಂಡಾಯ ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆದಿದ್ದರಿಂದ ಕುಂದಗೋಳದಲ್ಲಿ ಬಂಡಾಯ ಶಮನವಾಗಿದೆ. ಜಮೀರ್ ಅಹಮದ್ ಕೋಣರೆಡ್ಡಿ ಹುಬ್ಬಳ್ಳಿಯಲ್ಲಿಯೇ ಬೀಡುಬಿಟ್ಟು ಅತೃಪ್ತರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾಳೆ ಸಂಸ್ಥೆಯಲ್ಲಿ ನಡೆಯುವ ಬೃಹತ್ ಸಮಾವೇಶದಲ್ಲಿ ಕೈ ನಾಯಕರು ಒಗ್ಗಟ್ಟು ಪ್ರದರ್ಶಿಸಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, ಟಿವಿ 5, ಹುಬ್ಬಳ್ಳಿ.